ಈಗ ರಾಹುಲ್ ಗಾಂಧಿ ಅವರು ಇದ್ದಾರೆ ಯಂಗ್ಸ್ಟರ್ ಅವರು ಅವರಿಗೊಂದು ಅವಕಾಶ ಕೊಡೋಣ ಅಂತ ಅನ್ಕೊಂಡಿದ್ದಾರೆ ಸ್ವಲ್ಪ ಜನ. ಸರ್ ರಾಹುಲ್ ಗಾಂಧಿಗೆ ಅನುಭವ ಕಡಿಮೆ, ನರೇಂದ್ರ ಮೋದಿ ಅಂದರೆ ಅವರು ಚಿಕ್ಕ ಒಂದು ಕಾರ್ಪೊರೇಟರಿಂದ ಹಿಡಿದು ಎಮ್ ಎಲ್ ಎಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿಗೆ ಬಂದಿದ್ದಾರೆ. ಇವರಿಗೆ ಮುಂದೆ ಅವಕಾಶ ಇದೆ, ಇನ್ನು ಏಜ್ ಚಿಕ್ಕದು, ಅನುಭವ ಇಲ್ಲ. ರಾಜೀವ್ ಗಾಂಧಿ ಅಂದರೆ ಅವರಿಗೆ ಫುಲ್ ಅನುಭವ ಇತ್ತು, ಇವರಿಗೆ ಅನುಭವ ಇಲ್ಲ. ಇನ್ನೂ ಟೈಮ್ ಇದೆ ಇವರಿಗೆ, ಅವಕಾಶ. ಇವರಿನ್ನೂ ಇಂಡಿಯಾ ಆಳ್ಬೇಕಂದ್ರೆ ಫುಲ್ ಅನುಭವ ಇರಬೇಕು. ನರೇಂದ್ರ ಮೋದಿ ಅಂದರೆ ಫುಲ್ ಅನುಭವ ಇದೆ ಇವರಿಗೆ, ಯಾಕಂದರೆ ಇಡೀ ವರ್ಲ್ಡಲ್ಲೇ ಎಲ್ಲ ರಾಷ್ಟ್ರನೂ ಇವರು ಏನಂದರೆ ಎಲ್ಲ ರಾಷ್ಟ್ರನೂ ಎಲ್ಲ ಪ್ರಧಾನಮಂತ್ರಿನೂ ಒಂದು ಚೆನ್ನಾಗಿ ಬಾಂಧವ್ಯ ಇದೆ ಇವ್ರ ಹತ್ರ. ಅದಕ್ಕೋಸ್ಕರ ನರೇಂದ್ರ ಮೋದಿನೇ ಮುಂದಿನ ಪ್ರಧಾನಮಂತ್ರಿ ಆದರೆ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಈಗ ರಾಹುಲ್ ಗಾಂಧಿ ಜೊತೆ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳು ಸೇರ್ಕೊಂಡು ಮೈತ್ರಿ ಆಗಿದ್ದಾವೆ ಕಾಂಗ್ರೆಸ್ ಜೊತೆ, ಐ ಎನ್ ಡಿ ಎ ಟೀಮ್ ಮಾಡಿಕೊಂಡು ನರೇಂದ್ರ ಮೋದಿನ ಸೋಲಿಸ್ಬೇಕಂತ ವರ್ಕ್ ಮಾಡ್ತಿದ್ದಾರೆ ಈ ಬಾರಿ, ಸೋಲಿಸ್ಬೋದು ಹಂಗಿದ್ರೆ ಅಂತ. ಸರ್ ಖಂಡಿತ ಆಗೋದಿಲ್ಲ, ಅದು ಅದೆಲ್ಲ ಸುಳ್ಳು. ಯಾವುದೇ ಮೈತ್ರಿಕೂಟ ಸೇರ್ಕೊಂಡ್ರೂ ನರೇಂದ್ರ ಮೋದಿನ ಸೋಲ್ಸಕ್ಕೆ ಆಗಲ್ಲ, ಯಾಕಂದರೆ ಅಂಥ ಉತ್ತಮವಾದಂಥ ಪ್ರಧಾನಮಂತ್ರಿನ ಜನರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಖಂಡಿತ ಇನ್ನೊಂದು ಎರಡು ಟೈಮು, ಇನ್ನೊಂದು 10 ವರ್ಷ ಮೋದಿಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಓಕೆ, ನರೇಂದ್ರ ಮೋದಿ ಬಿಟ್ಟರೆ ಇನ್ನು ಆ ಕೆಪಾಸಿಟಿನ ಯಾರಿಗಿರ್ಬೋದು ಅಂತ? ಸರ್ ನರೇಂದ್ರ ಮೋದಿ ಬಿಟ್ಟರೆ ನೆಕ್ಸ್ಟ್ ಕೆಪಾಸಿಟಿ ಇರೋದು ಬಿ ಜೆ ಪಿಯಲ್ಲಿ, ಕಾಂಗ್ರೆಸ್ಸಲ್ಲಿ ಒಳ್ಳೆ ಲೀಡರ್ ಇದ್ದಾರೆ ಇಲ್ಲ ಅಂತಲ್ಲ, ಇವರಿಗೆ ಇನ್ನೂ ಒಂದು 10 ಇನ್ನೂ ಒಂದು 2 ಚಾನ್ಸ್ ಕೊಡೋದು ಉತ್ತಮ ಅನಿಸುತ್ತೆ. ಇದ್ದಾರೆ ಕಾಂಗ್ರೆಸ್ಸಲ್ಲಿ ಒಳ್ಳೆ ಲೀಡರ್ ಇದ್ದಾರೆ, ಬಿ ಜೆ ಪಿಯಲ್ಲಿ ಒಳ್ಳೆ ಲೀಡರ್ ಇದ್ದಾರೆ. ಈಗಿನ ಸದ್ಯ ಮಟ್ಟಿಗೆ ಒಳ್ಳೆ ಲೀಡರ್ ಅಂದರೆ ನರೇಂದ್ರ ಮೋದಿನೇ. ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗಿದ್ದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ, ನಾವು ಸುರಕ್ಷಿತವಾಗಿರೋದಕ್ಕೆ ಬಾರ್ಡ್ರಲ್ಲಿ ಮಿಲಿಟರಿ ಒಳ್ಳೆ ಡೆವಲಪ್ ಮಾಡಿದ್ದಾರೆ, ಮಿಲಿಟರಿನ ಒಳ್ಳೆ ಡೆವಲಪ್ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ಇರಬೇಕಂದ್ರೆ ನರೇಂದ್ರ ಮೋದಿನೇ ಕಾರಣ. ಮುಂದಿನ ಬಾರಿನ ಅವರಿಗೆ ಅವಕಾಶ? ಖಂಡಿತ ಖಂಡಿತ, ಮುಂದಿನ ಬಾರಿ ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆದರೆ ನನ್ನ ಅನಿಸಿಕೆ ಒಳ್ಳೆಯದು, ಎಲ್ಲರೂ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ ಕಾಂಗ್ರೆಸ್ಸಲ್ಲೇ ಒಳ್ಳೆ ಲೀಡರ್ ಅಂದ್ರೆ ನಮ್ಮ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಒಳ್ಳೆ ಲೀಡರ್, ಅವರಿಗೆ ಅವಕಾಶ ಇದೆ ನೆಕ್ಸ್ಟು. ಆಮೇಲೆ ರಾಹುಲ್ ಗಾಂಧಿಗೆ ಅವಕಾಶ ಇದೆ, ಅವ್ರಿನ್ನೂ ಏಜ್ ಇನ್ನೂ ಚಿಕ್ಕದು, ಇನ್ನೂ ಅವರು ಚೀಫ್ ಮಿನಿಸ್ಟ್ರಿಂದನೇ ಹಿಡಿದು ಅವ್ರಿಗೆ ಹೋಗ್ಬೇಕಾಗುತ್ತೆ, ಬಟ್ ಅವರು ಇನ್ನೂ ಅವಕಾಶ ಇದೆ, ರಾಹುಲ್ ಗಾಂಧಿಗೆ ಇನ್ನೂ ಅವಕಾಶ ಇದೆ, ಇರಲಿ ಅವರು ಇನ್ನೂ ಚಾನ್ಸ್ ಇದೆ. ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಇನ್ನೂ ಒಂದು 2 ಟೈಮ್ ಅವಕಾಶ ಕೊಡಲಿ, ಆಮೇಲೆ ಅಭಿವೃದ್ಧಿ ಆಗುತ್ತೆ ಖಂಡಿತ ಅದು ಇಂಡಿಯಾ. ನಮ್ಮ ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ರು, ಒಂದೊಂದೊಂದೊಂದು ಈಡೇರಿಸ್ಕೋ ಬರ್ತಿದ್ದಾರೆ, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ, ಯೂಸ್ ಆಗ್ತಿದೆಯಾ ಅಂತ? ಸರ್ ಬಡವರಿಗೆ ಕೆಲವ್ರಿಗೆ ಅನುಕೂಲ ಆಗುತ್ತೆ, ಕೆಲವ್ರಿಗೆ ಅನುಕೂಲ ಆಗೋದಿಲ್ಲ, ಕೆಲವ್ರಿಗೆ ಅನುಕೂಲ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.